हाय हेलो नमस्कार कर्नाटक टीवी के स्वागत ना शिवकुमार राज्य देश वदेश सूदियन अल्तने अदू मुंचित नम कर्नाटक टीवी सब्सक्राइब आगे कूड़े सब्सक्राइब बटन प्रेस नंतर पक्कदल्ली कानो बेल आइकॉन प्रेस आग निमगे आल अन्नो बटन अदन्न ऑप्शन क्लिक ना अपलोड एल्ला वीडियो नोटिफिकेशन निमगे तलुपुत्ते ऐनो मोदलनेदागि इंदु प्रधानि नरेंद्र मोदी अवरु लडाख्न निमु प्रदेश के निमु सेक्टर के दिडीर्न भेटि कोट्टु अली भारतीय सैनिक जो बहुत होत कल कड़ी जो लडाख गड़ी चीना जो सैनिक जो संघर्ष आगे आ सदर्भली इपत् भारतीय योधर हुतात्मरवरे आत्म के शांति अंत कोधर जो नावे अंत आग्दान प्रधानी नरेंद्र मोदी को सदर्भली नमें कृष्णन कोल ऊद गे सुदर्शन चक्रवान बिड़ोद गु ಹೇಗಂತ ಮೋದಿ ಚೀನಾಗೆ ಅವಿನೇರವಾಗಿ ಎಚ್ಚರಿಕೆನ ಕೊಟ್ಟಿದ್ದಾರೆ ಯಾಕಂದ್ರೆ ನಾವು ಸಾಫ್ಟ್ ಆಗೂ ಇರ್ತೀವಿ ರೊಚ್ಚಿಗೆದ್ರೆ ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಎಚ್ಚರಿಕೆನ ಇದೀಗ ಮೋದಿ ಕೊಟ್ಟಿದ್ದಾರೆ ಜೊತೆಗೆ ಏನು ಹುತಾತ್ಮರಾದಂತ ಯೋಧರ ಒಂದು ಹೋರಾಟವನ್ನ ಕೊಂಡಾಡಿದ್ದಾರೆ ಜೊತೆಗೆ ಭಾರತೀಯ ಸೇನೆ ಜೊತೆ ನಿರಂತರವಾಗಿ ಸರ್ಕಾರ ಇರುತ್ತೆ ಕೋಟ್ಯಂತರ ಭಾರತೀಯರು ಇರ್ತಾರೆ ಅನ್ನೋ ವಾಗ್ದಾನವನ್ನ ಮಾತನ್ನ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿದ್ದಾರೆ ಏನು ಆ ಒಂದು ಮೊನ್ನೆ ಗಾಲ್ವಾನ್ ಗಡಿ ಅಲ್ಲಿ ಒಂದು ಚೀನಾ ಹಾಗೂ ಭಾರತೀಯ ಸೈನಿಕರ ಜೊತೆ ಸಂಘರ್ಷ ಆಯಿತು ಅದರ ಸಮೀಪ ಇರತಕ್ಕಂಥ ನಿಮು ಸೆಕ್ಟರ್ನಲ್ಲಿ ಈ ಒಂದು ಭಾರತೀಯ ಸೇನಾ ಯೋಧರ ಜೊತೆ ಈ ಒಂದು ಸಂವಾದ ನಡೆಯಿತು ಈ ಸಂದರ್ಭದಲ್ಲಿ ಮೋದಿ ಎಲ್ಲರಿಗೂ ಸಹ ಧೈರ್ಯವನ್ನು ತುಂಬಿದ್ದಾರೆ ಇಡೀ ದೇಶ ನಿಮ್ಮ ಜೊತೆ ಇದೆ ಅಂತ ಹೇಳಿದ್ದಾರೆ ಏನು ಪ್ರಧಾನಿ ನರೇಂದ್ರ ಮೋದಿಯವರ ಗಡಿ ಭೇಟಿಯನ್ನು ಅಂದರೆ ಸೈನಿಕರ ಭೇಟಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಶ್ಲಾಘಿಸಿದ್ದಾರೆ ಯಾಕೆಂತಂದರೆ ಇಂಥ ಸಂದರ್ಭದಲ್ಲಿ ಸೈನಿಕರಿಗೆ ಧೈರ್ಯ ತುಂಬೋದು ಚೈತನ್ಯ ತುಂಬೋದು ಅಗತ್ಯ ಇತ್ತು ಆ ಕೆಲಸವನ್ನು ಪ್ರಧಾನಿ ಮಾಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಏನು ಇದೇ ವೇಳೆ ರಾಹುಲ್ ಗಾಂಧಿ ಮಾತಾಡದೇ ಇದ್ರಾಗುತ್ತಾ ರಾಹುಲ್ ಗಾಂಧಿ ಸಹ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಹೇಳಿರೋದಿಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಸುಳ್ಳು ಹೇಳ್ತಿದ್ದಾರಾ ಅಥವಾ ಲಡಾಖ್ನ ಜನ ಸುಳ್ಳು ಹೇಳ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ನಮ್ಗೆ ಉತ್ತರ ಬೇಕು ಅಂತ ಕೇಳಿದ್ದಾರೆ ಯಾಕಂದರೆ ಲಡಾಖ್ನ ಜನ ನಮ್ಮ ಭೂಪ್ರದೇಶವನ್ನು ಚೀನಾ ಆಕ್ರಮಿಸಿಕೊಂಡಿದೆ ಅಂತ ಆರೋಪ ಮಾಡಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಒಂದಿಂಚು ಜಾಗವನ್ನು ಚೀನಾ ಆಕ್ರಮಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ ಇದೀಗ ನನಗೆ ಸತ್ಯ ಗೊತ್ತಾಗಬೇಕು ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಲಡಾಖ್ನ ಜನ ಹಾಗೂ ಮೋದಿಗೆ ಪ್ರಶ್ನೆಯನ್ನು ಹಾಕಿದ್ದಾರೆ ಕೊರೋನಾಗೆ ಲಸಿಕೆ ಕಂಡುಹಿಡಿಯೋಕೆ ಅಮೆರಿಕಾ ಸೇರಿದಂತೆ ಚೀನಾ ಬ್ರಿಟನ್ ಎಲ್ಲರೂ ಸಹ ಸರ್ಕಸ್ ಮಾಡ್ತಾ ಇದ್ದಾರೆ ಲಸಿಕೆ ಈ ವರ್ಷದ ಅಂತ್ಯಕ್ಕೆ ಬರಬಹುದು ಇಲ್ಲ ಮುಂದಿನ ವರ್ಷ ಆಗಬಹುದು ಅಂತ ಘಟಾನುಘಟಿ ನಾಯಕರು ಹೇಳ್ತಿದ್ದಾರೆ ಆದರೆ ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಆಗಸ್ಟ್ 15ಕ್ಕೆ ಲಸಿಕೆ ಬರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಭಾರತೀಯ ಸಾಂಕ್ರಾಮಿಕ ರೋಗಗಳ ತಜ್ಞರು ಹಾಸ್ಯಾಸ್ಪದ ಇದು ಹೇಳಿಕೆ ಯಾಕಂದರೆ ಇನ್ನೂ ಕೂಡ ಪ್ರಾಯೋಗಿಕ ಹಂತದಲ್ಲಿದೆ ಹೇಗಿರಬೇಕಾದ್ರೆ ಆಗಸ್ಟ್ 15ಕ್ಕೆ ಯಾವ ರೀತಿ ಇವರು ಲಸಿಕೆಯನ್ನು ಬಿಡುಗಡೆ ಮಾಡ್ತಾರೆ ಇದು ಆಗದ ವಿಷಯ ಅಂತ ICMR ಹೇಳಿಕೆಯನ್ನು ಇದೀಗ ಸಾಂಕ್ರಾಮಿಕ ರೋಗಗಳ ತಜ್ಞರು ಟೀಕಿಸಿದ್ದಾರೆ ಇದು ಅಸಾಧ್ಯ ಅಂತ ಸ್ಪಷ್ಟಪಡಿಸಿದ್ದಾರೆ ಏನೋ ಮಹಾರಾಷ್ಟ್ರ ಮೈತ್ರಿ ಸರ್ಕಾರದಲ್ಲಿ ಕೊರೋನಾ ಬಿರುಕನ್ನು ತಂದಿದೆ ಅಯ್ಯೋ ದೇವರೇ ಕೊರೋನಾ ಯಾವ ರೀತಿ ಬಿರುಕನ್ನು ತಂತು ಅಂತ ಪ್ರಶ್ನೆ ಮಾಡ್ತೀರಾ ಖಂಡಿತವಾಗಿ ಏನು ಜುಲೈ 31ನೇ ತಾರೀಕುವರೆಗೂ ಮುಂಬೈನಲ್ಲಿ ಲಾಕ್ಡೌನನ್ನು ವಿಸ್ತರಣೆ ಮಾಡಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಆದೇಶವನ್ನು ಹೊರಡಿಸಿದ್ರು ಈ ಆದೇಶವೇ ಇದೀಗ ಮೈತ್ರಿ ಕೂಟದಲ್ಲಿ ಅಪಸ್ವರಕ್ಕೆ ಕಾರಣವಾಗಿದೆ NCP ಹಾಗೆ ಕಾಂಗ್ರೆಸ್ ನಮ್ಮನ್ನು ಸಂಪರ್ಕ ಮಾಡದೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದು ಸರಿ ಇಲ್ಲ ನಮ್ಮನ್ನು ಪ್ರಶ್ನೆ ಮಾಡಿದೆ ಅಂದರೆ ನಮ್ಮನ್ನು ಕೇಳಬೇಕಾಗಿತ್ತು ನಮ್ಮ ಸಲಹೆ ಮೇರೆಗೆ ಈ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು ಹೇಳದೆ ಏಕಾಏಕಿ ಉದ್ಧವ್ ಠಾಕ್ರೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಸರಿ ಇಲ್ಲ ಅಂತ NCP ಮುಖ್ಯಸ್ಥ ಶರದ್ ಪವಾರ್ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಇನ್ನು ಕೊರೋನಾ ಚಿಕಿತ್ಸೆ ನೀಡ್ತಿದ್ದ ದೆಹಲಿಯ ಅನಸ್ಥೇಷಿಯಾ ತಜ್ಞ ಹಾಗೂ ಹೆಸರಾಂತ ವೈದ್ಯ ಅಸೀಮಾ ಗುಪ್ತಾ ಕೆಲ ದಿನಗಳ ಹಿಂದೆಯಷ್ಟೇ ಸಾವನ್ನಪ್ಪಿದ್ರು ಇದೀಗ ದೆಹಲಿ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅಸೀಮಾ ಗುಪ್ತಾ ಕುಟುಂಬಕ್ಕೆ 1 ಕೋಟಿ ಪರಿಹಾರದ ಚೆಕ್ಕನ್ನು ವಿತರಿಸಿದ್ದಾರೆ ನಾವು ಅವರನ್ನು ವಾಪಸ್ ಕರೆದುಕೊಂಡೋಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಇಷ್ಟು ನೆರವನ್ನು ಕೊಡಬಹುದು ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಅಸೀಮಾ ಗುಪ್ತಾ ಕುಟುಂಬಕ್ಕೆ ಧೈರ್ಯವನ್ನು ಅರವಿಂದ್ ಕೇಜ್ರಿವಾಲ್ ತುಂಬಿದ್ದಾರೆ ದೆಹಲಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆ ಪೊಲೀಸರು ವೈದ್ಯರು ಸೇರಿದಂತೆ ಕೊರೋನಾ ವಾರಿಯರ್ಸ್ಗೆ ಈ ಸೋಂಕು ತಗುಲು ಬಹಳಷ್ಟು ಜನ ಸಾವನ್ನಪ್ಪಿದ್ದಾರೆ ಇದು ಆತಂಕಕ್ಕೆ ಕಾರಣವಾಗಿದೆ ಇನ್ನು ಕೊರೋನಾ ಹಿನ್ನೆಲೆ ಅಂತಾರಾಷ್ಟ್ರೀಯ ವಿಮಾನ ಸಂಚಾರವನ್ನು ರದ್ದುಪಡಿಸಿದ್ದಾರಲ್ಲ ಅದನ್ನು ಜುಲೈ 31ನೇ ತಾರೀಕುವರೆಗೂ ಸಹ ಅಂತಾರಾಷ್ಟ್ರೀಯ ವಿಮಾನ ಸಂಚಾರ ಶುರುವಾಗೋದಿಲ್ಲ ಅಂತ ಇದೀಗ DGCA ಹೇಳಿದೆ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಇದನ್ನು ಸ್ಪಷ್ಟಪಡಿಸಿದ್ದಾರೆ ಅಂದರೆ ಜುಲೈ 31ನೇ ತಾರೀಕುವರೆಗೂ ಯಾವುದೇ ರೀತಿ ಅಂತಾರಾಷ್ಟ್ರೀಯ ವಿಮಾನ ಸಂಚಾರ ನಡೆಯೋದಿಲ್ಲ ಆದರೆ ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ಏರ್ ಇಂಡಿಯಾ ಸೇರಿದಂತೆ ಖಾಸಗಿ ವಿಮಾನಗಳು ವಿದೇಶದಲ್ಲಿ ಸಿಲುಕಿರ್ತಕ್ಕಂಥ ಭಾರತೀಯರನ್ನು ಭಾರತಕ್ಕೆ ಸ್ವದೇಶಕ್ಕೆ ಕರೆತರ್ತಿದ್ದಾರೆ ಇದನ್ನು ಹೊರತುಪಡಿಸಿದರೆ ಯಾವುದೇ ರೀತಿ ಅಂತಾರಾಷ್ಟ್ರೀಯ ವಿಮಾನ ಸಂಚಾರ ಶುರುವಾಗೋದಿಲ್ಲ ಜುಲೈ 31ನೇ ತಾರೀಕುವರೆಗೆ ಅಂತ DGCA ತಿಳಿಸಿದೆ ಕೊರೋನಾ ವಿಶ್ವದಾದ್ಯಂತ 1 ಕೋಟಿಗೂ ಅಧಿಕ ಜನರಿಗೆ ಕಾಡ್ತಿದೆ ಈಗಾಗಲೇ 5.5 ಲಕ್ಷಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ
ಜನ ಸೋಂಕಿಗೆ ಗುರಿ ಆಗ್ತಿರೋದು ಒಂದ ಕಡೆ ಆದ್ರೆ ಮತ್ತೊಂದು ನೂರಾರು ಕೋಟಿ ಜನ ಈ ಕೊರೋನಾ ಇಂದ ಜೀವನದಲ್ಲಿ ಕಷ್ಟವನ್ನ ಪಡ್ತಾ ಇದ್ದಾರೆ ಕೋಟ್ಯಾಂತರ ಜನ ಕೆಲಸವನ್ನ ಕಳೆದುಕೊಂಡಿದ್ದಾರೆ ಇದೀಗ ಪ್ರಪಂಚದ ವಿಚಾರವನ್ನ ಬಿಟ್ಬಿಡೋಣ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರಿನಲ್ಲಿ ಕಾಗ್ನಿಜೆಂಟ್ ಅನ್ನೋ ಸಂಸ್ಥೆ ಬೆಂಗಳೂರು ಹಾಗೂ ಚೆನ್ನೈ ಬ್ರಾಂಚ್ ನಲ್ಲಿ 18,000 ಉದ್ಯೋಗಿಗಳನ್ನ ಇದು ಅಮೆರಿಕ ಮೂಲದ ಕಂಪನಿ ಐಟಿ ಕಂಪನಿ ಇದು ಭಾರತದಲ್ಲಿ 18,000 ಉದ್ಯೋಗಿಗಳನ್ನ ಇದೀಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂತೆ ಸೂಚಿಸಿದೆ ಇದರ ವಿರುದ್ಧ ಕರ್ನಾಟಕ ಐಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಇದೀಗ ರಾಜ್ಯ ಸರ್ಕಾರದ ಮೊರೆ ಹೋಗಿದೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಉದ್ಯೋಗಿಗಳನ್ನ ಉಳಿಸಬೇಕು ಆ ಒಂದು ಕಂಪನಿಗೆ ಬುದ್ಧಿ ಮಾತನ್ನ ಹೇಳಬೇಕು ಮಾತುಕತೆ ಮಾಡಬೇಕು ಅಂತ ಒತ್ತಾಯ ಮಾಡಿದೆ ಆದರೆ ಬಹುತೇಕ ಸರ್ಕಾರಗಳು ಕಂಪನಿಗಳ ಪರವಾಗಿ ನಿಲ್ತಿವೆ ಉದ್ಯೋಗಿಗಳ ಪರವಾಗಿ ನಿಲ್ತಾ ಇಲ್ಲ ಕಂಪನಿ ಉಳಿಯಬೇಕಾದ್ರೆ ಉದ್ಯೋಗಿಗಳ ವಜಾ ಮಾಡಲೇಬೇಕು ಅಂತ ಕಂಪನಿ ಹೇಳ್ತಿದೆ ಕೊರೋನಾ ಒಂದು ರೀತಿ ಜನರನ್ನ ಸೋಂಕಿನಿಂದ ಕಾಡ್ತಿದೆ ಮತ್ತೊಂದು ರೀತಿ ಅವಿನೇರವಾಗಿ ಕೋಟ್ಯಾಂತರ ಉದ್ಯೋಗ ನಷ್ಟಕ್ಕೆ ಭಾರತದಲ್ಲಿ ಅದು ಕಾರಣವಾಗಿದೆ ಅನ್ನು ಕಳೆದ ವಾರ ಜಮ್ಮು ಕಾಶ್ಮೀರದಲ್ಲಿ ಸಿಆರ್‌ಪಿಎಫ್ ಯೋಧ ಹಾಗೆ ಆತನ ಪುತ್ರನನ್ನ ಹತ್ಯೆ ಮಾಡಿದಂತ ಉಗ್ರನನ್ನ ಇದೀಗ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಕಳೆದ ಒಂದು ವಾರದಿಂದ ಆತನಿಗೆ ಹುಡುಕ್ತಾ ಇತ್ತು ಭಾರತೀಯ ಸೇನೆ ಉಗ್ರರ ಅಡಗು ತಾಣದ ಮೇಲೆ ದಾಳಿ ಮಾಡಿದಂತ ಸಿಆರ್‌ಪಿಎಫ್ ಹಾಗೆ ಭಾರತೀಯ ಸೇನೆ ಜಂಟಿಯಾಗಿ ಆ ಒಂದು ಉಗ್ರ ಸಂಘಟನೆಯ ಏನೋ ಹತ್ಯೆ ಮಾಡಿದ ನಮ್ಮ ಸಿಆರ್‌ಪಿಎಫ್ ಯೋಧನನ್ನ ಆತನನ್ನ ಪ್ರತಿಯಾಗಿ ಈಗ ಭಾರತೀಯ ಸೇನೆ ಹತ್ಯೆ ಮಾಡಿದೆ ಇನ್ನು ಚೀನಾದ ವ್ಯಕ್ತಿ ಅಮೆರಿಕದಲ್ಲಿ ಸ್ಥಾಪನೆ ಮಾಡಿದ್ದ ಜೂಮ್ ಆಪ್ ಗೆ ಇದೀಗ ಭಾರತೀಯ ಕಂಪನಿ ರಿಲಯನ್ಸ್ ಜಿಯೋ ಮೇಟ್ ಹೆಸರಲ್ಲಿ ಸಡ್ಡು ಹೊಡೆದಿದೆ ಜೂಮ್ ಆಪ್ ಅನ್ನು ಬಳಸಬೇಡಿ ಅಂತ ಸ್ವತಃ ಕೇಂದ್ರ ಸರ್ಕಾರ ಹೇಳಿತ್ತು ಆದರೂ ಸಹ ಬಹಳಷ್ಟು ಜನ ಜೂಮ್ ಆಪ್ ನಲ್ಲಿ ಬಳಕೆ ಮಾಡ್ತಾ ಇರೋದು ಸೇಫ್ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಆದರೆ ಮೊನ್ನೆ ಬ್ಯಾನ್ ಮಾಡಿದಾಗ ಅದನ್ನು ಬ್ಯಾನ್ ಮಾಡಿರಲಿಲ್ಲ 59 ಆಪ್ ಗಳನ್ನ ಬ್ಯಾನ್ ಮಾಡಿದ್ರು ಅದರಲ್ಲಿ ಜೂಮ್ ಇರಲಿಲ್ಲ ಇದೀಗ ಜೂಮ್ ಗೆ ಪರ್ಯಾಯವಾಗಿ ಹೊಸ ಆಪ್ ಅನ್ನು ಕಂಡುಹಿಡಿಯಿರಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಇದೀಗ ರಿಲಯನ್ಸ್ ಕಂಪನಿ ಜಿಯೋ ಮೀಟ್ ಹೆಸರಿನಲ್ಲಿ ಜಿಯೋ ಗಿಂತ ಅಲ್ಲ ಜೂಮ್ ಗಿಂತ ಹೆಚ್ಚಿನ ಅವಕಾಶಗಳು ಅಂದ್ರೆ ಹೆಚ್ಚಿನ ಆಪ್ಷನ್ ಇರುವಂತ ಜಿಯೋ ಮೀಟ್ ಆಪ್ ಅನ್ನು ಇದೀಗ ಬಿಡುಗಡೆ ಮಾಡಿದೆ ರಿಲಯನ್ಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಈ ಒಂದು ಆಪ್ ಅನ್ನು ಬಿಡುಗಡೆಗೊಳಿಸಿದ್ದಾರೆ ಏನೋ ಚೀನಾ ಹಾಗೂ ಪಾಕಿಸ್ತಾನದಿಂದ ಯಾವುದೇ ವಿದ್ಯುತ್ ಉಪಕರಣಗಳನ್ನು ಖರೀದಿ ಮಾಡಬಾರದು ಅಂತ ಕೇಂದ್ರ ಇಂಧನ ಸಚಿವ ಆರ್ ಕೆ ಸಿಂಗ್ ಆದೇಶವನ್ನು ಮಾಡಿದ್ದಾರೆ ಇಂಧನ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದರು ಡಿಜಿಟಲ್ ರ್ಯಾಲಿಯ ಮೂಲಕ ಅಂದ್ರೆ ಡಿಜಿಟಲ್ ಮೀಟಿಂಗ್ ಮೂಲಕ ಅವರಿಗೆ ಉದ್ದೇಶಿಸಿ ಮಾತನಾಡಿದ್ದಾರೆ ಚೀನಾ ಹಾಗೂ ಪಾಕಿಸ್ತಾನದಿಂದ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿ ಮಾಡಬೇಡಿ ಹಾಗೆಯೇ ಭಾರತಕ್ಕೆ 21,000 ಕೋಟಿ ಎಲೆಕ್ಟ್ರಾನಿಕ್ ಉಪಕರಣಗಳ ಪ್ರತಿ ವರ್ಷ ಆಮದು ಮಾಡಿಕೊಳ್ಳಲಾಗುತ್ತದೆ ಎಲ್ಲಾ ವಸ್ತುಗಳನ್ನು ಭಾರತದಲ್ಲಿ ಉತ್ಪಾದನೆ ಮಾಡುತ್ತವೆ ಹೀಗಾಗಿ ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳೋದನ್ನು ನಿಲ್ಲಿಸಬೇಕು ಅಂತ ಇದೀಗ ಆರ್ ಕೆ ಸಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಏನು ಭಾರತ ಹಾಗೂ ಚೀನಾ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರುವ ಸಂದರ್ಭದಲ್ಲಿ ಭಾರತ ಸರ್ಕಾರ ರಷ್ಯಾದಿಂದ 38,900 ಕೋಟಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುತ್ತಿದೆ ಫೈಟರ್ ಜೆಟ್ಗಳು ಸೇರಿದಂತೆ ಕ್ಷಿಪಣಿಗಳು ಹಾಗೆ ಶಸ್ತ್ರಾಸ್ತ್ರವನ್ನ ರಷ್ಯಾದಿಂದ ಭಾರತ ಖರೀದಿ ಮಾಡುತ್ತಿದೆ ಈ ಒಂದು ಒಪ್ಪಂದಕ್ಕೆ ಇದೀಗ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹಿ ಮಾಡಿದ್ದಾರೆ ರಷ್ಯಾದಿಂದ ಅತ್ಯಾಧುನಿಕ ಫೈಟರ್ ಜೆಟ್ಸ್ ಕ್ಷಿಪಣಿಗಳು ಹಾಗೆ ಶಸ್ತ್ರಾಸ್ತ್ರಗಳನ್ನು ಭಾರತ ಖರೀದಿ ಮಾಡಲಿದೆ ಇನ್ನು ನಮ್ಮಲ್ಲಿ ಅಧಿಕಾರ ಹಂಚಿಕೆ ಪ್ರಕಾರ ಅವಧಿ ಮುಗಿದ್ರೂ ಗ್ರಾಮ ಪಂಚಾಯತ್ ಅಧ್ಯಕ್ಷನ ರಾಜೀನಾಮೆ ಕೊಡಲ್ಲ ಯಾಕಂತಂದ್ರೆ ಅಧಿಕಾರದ ಆಸೆ ಆ ರೀತಿ ಇದೆ ಆದರೆ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್ ಹೇಳಿದ್ರು ಅಂತ ಇದೀಗ ಎಡ್ವರ್ಡ್ ಫಿಲಿಪ್ ರಾಜೀನಾಮೆ ಕೊಟ್ಟಿದ್ದಾರೆ ಎಡ್ವರ್ಡ್ ಫಿಲಿಪ್ ಫ್ರಾನ್ಸ್ನ ಪ್ರಧಾನಿ ಇವರು ರಾಷ್ಟ್ರಾಧ್ಯಕ್ಷರ ಆದೇಶದ ಮೇರೆಗೆ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇವರ ಜಾಗಕ್ಕೆ ಜೀನ್ ಕ್ಯಾಟೆಕ್ಸ್ ಅವರನ್ನ ನೇಮಕ ಮಾಡಲಾಗಿದೆ ಜೀನ್ ಕ್ಯಾಟೆಕ್ಸ್ ಇದುವರೆಗೂ ಏನು ಫ್ರಾನ್ಸ್ನಲ್ಲಿ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಅತಿ ಹೆಚ್ಚಾಗಿ ಶ್ರಮಿಸಿದ್ರು ಈ ಹಿನ್ನೆಲೆ ಪ್ರಧಾನಿಯವರನ್ನ ಬದಲಾಯಿಸುವ ಅಂತಕ್ಕೆ ಇದೀಗ ಫ್ರಾನ್ಸ್ ಅಧ್ಯಕ್ಷ ಮುಂದಾಗಿದ್ದಾರೆ ಎಮ್ಯಾನುವೆಲ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಫ್ರಾನ್ಸ್ ಪ್ರಧಾನಿ ರಾಜೀನಾಮೆಯನ್ನು ನೀಡಿದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಸಿಖ್ ಯಾತ್ರಾರ್ಥಿಗಳಿದ್ದ ಮಿನಿ ಬಸ್ಗೆ ರೈಲು ಡಿಕ್ಕಿಯಾಗಿದೆ ಈ ಹಿನ್ನೆಲೆ 21 ಜನ ಸಾವನ್ನಪ್ಪಿದ್ದಾರೆ ಈ ರೈಲು ಕರಾಚಿಯಿಂದ ಲಾಹೋರ್ ಕಡೆ ಹೊರಡ್ತಾ ಇತ್ತು ಫರುಖಾಬಾದ್ನ ಒಂದು ರೈಲ್ವೆ ಕ್ರಾಸಿಂಗ್ನಲ್ಲಿ ಒಂದು ಮಿನಿ ಬಸ್ಗೆ ರೈಲು ಡಿಕ್ಕಿ ಹೊಡೆದಿದೆ ಈ ಸಂದರ್ಭದಲ್ಲಿ 21 ಸಿಖ್ ಯಾತ್ರಾರ್ಥಿಗಳು ಇವರು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಸಿಖ್ ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದಲ್ಲಿ 21 ಕೋಟಿ ಜನಸಂಖ್ಯೆ ಇದೆ ಇದರಲ್ಲಿ 96% ಮುಸಲ್ಮಾನರು 1.85% ಅಷ್ಟು ಹಿಂದೂಗಳು 1.59% ಕ್ರಿಶ್ಚಿಯನರಿದ್ದಾರೆ ಅಂದರೆ ಹಿಂದೂ ಹಾಗೂ ಕ್ರಿಶ್ಚಿಯನರ ಸಂಖ್ಯೆ ಅಲ್ಪಸಂಖ್ಯಾತರ ಸಂಖ್ಯೆ ಕೇವಲ 4% ಪಾಕಿಸ್ತಾನದಲ್ಲಿ ಅದರಲ್ಲಿ ಹಿಂದೂಗಳು 1.85 ಕ್ರಿಶ್ಚಿಯನ್ನರು 1.59% ಪಾಕಿಸ್ತಾನದಲ್ಲಿ ಇದ್ದಾರೆ ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ಕೊರೋನಾ ಬಾಧಿಸಿದ ರಾಷ್ಟ್ರಗಳ ಸಾಲಿನಲ್ಲಿ ಬ್ರಿಟನ್ ಸಹ ಒಂದು ಬ್ರಿಟನ್ ಬೇರೆ ದೇಶಗಳಿಂದ ಪ್ರಜೆಗಳು ಆ ದೇಶಕ್ಕೆ ಬಂದರೆ ಅವರಿಗೆ ಹೆಚ್ಚುವರಿ ಕ್ವಾರಂಟೈನ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು ಇದೀಗ ಅದರಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ ಅಂದರೆ ವಿದೇಶದಿಂದ ಬರ್ತಕ್ಕಂಥ 50 ದೇಶಗಳಿಂದ ಬ್ರಿಟನ್ಗೆ ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಸೆಲ್ಫ್ ಕ್ವಾರಂಟೈನ್ನಲ್ಲಿ 14 ದಿನ ಇರಬೇಕು ಅನ್ನೋ ಸೂಚನೆಯನ್ನು ಇದೀಗ ಬ್ರಿಟನ್ ಸರ್ಕಾರ ಕೊಟ್ಟಿದೆ ಬ್ರಿಟನ್ನಲ್ಲಿ 283,000 ಜನರಿಗೆ ಸೋಂಕು ತಗಲಿತ್ತು 43,000 ಜನ ಈ ಒಂದು ಕೊರೋನಾಗೆ ಬ್ರಿಟನ್ನಲ್ಲಿ ಬಲಿಯಾಗಿದ್ದಾರೆ ಎಷ್ಟು ಇನ್ನೂ ಆಕ್ಟಿವ್ ಕೇಸಸ್ ಇದೆ ಎಷ್ಟು ಜನ ಗುಣಮುಖರಾಗಿದ್ದಾರೆ ಅನ್ನೋ ವಿಷಯವನ್ನು ಇದೀಗ ಬ್ರಿಟನ್ ಮುಚ್ಚಿಟ್ಟಿದೆ ಅದನ್ನು ಆ ಲಿಸ್ಟನ್ನು ಹೇಳ್ತಿಲ್ಲ ಜಗತ್ತಿಗೆ ಮತ್ತೊಂದು ವಿಷಯ ಅಂದರೆ ಬ್ರಿಟನ್ ಕರ್ನಾಟಕಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಅಂದರೆ 6,88,00,000 ಜನ ಇದ್ದಾರೆ ಆದರೆ ಇವರು ವಿಶ್ವದ ಹಲವು ದೇಶಗಳನ್ನು ವಸಾಹತುಶಾಹಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿದ್ದಾರೆ ಭಾರತವೂ ಸೇರಿದಂತೆ
ಹತ್ತಾರು ರಾಷ್ಟ್ರಗಳನ್ನು ಬ್ರಿಟಿಷರು ಆಳ್ವಿಕೆಯನ್ನು ಮಾಡಿದ್ರು. ಇವರ ಜನಸಂಖ್ಯೆ ಕೇವಲ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಷ್ಟೇನೆ 6,88,00,000. ಇನ್ನು ಸಂವಿಧಾನ ಸುಧಾರಣೆ ಹೆಸರಿನಲ್ಲಿ 2036 ರವರೆಗೆ ರಷ್ಯಾ ಅಧ್ಯಕ್ಷರಾಗಿ ಮುಂದುವರಿತಾ ಇರತಕ್ಕಂತ ಪುಟಿನ್ ಅವರಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ ಮಾಡಿದ್ದಾರೆ. ಅಂದ್ರೆ ಇದೊಂದು ರೀತಿಯ ಸರ್ವಾಧಿಕಾರ. 2024 ಕ್ಕೆ ನಡೆಯಬೇಕಾದಂತ ಚುನಾವಣೆ 2030 ಕ್ಕೆ ನಡೆಯಬೇಕಾದಂತ ಚುನಾವಣೆಯನ್ನ ಸುಧಾರಣೆ ಹೆಸರಲ್ಲಿ ಈಗಲೇ ಚುನಾವಣೆ ಮಾಡ್ಕೊಂಡು ಅದರಲ್ಲಿ ಗೆದ್ದು 36 ರವರೆಗೂ ಸಹ ಅಧಿಕಾರವನ್ನು ಅನುಭವಿಸುವಂತ ಪುಟಿನ್ ಗೆ ನಮ್ಮ ಮೋದಿ ವಿಶ್ ಮಾಡಿದ್ದಾರೆ. ಮತ್ತೊಂದು ವಿಷಯ ಅಂತಂದ್ರೆ ರಷ್ಯಾದ ಅಧ್ಯಕ್ಷರಾಗಿ ಎರಡು ಬಾರಿ ಆಯ್ಕೆ ಆಗಬಹುದು, ಆದರೆ ಅದನ್ನು ಸಹ ತಿದ್ದುಪಡಿ ಮಾಡ್ಕೊಂಡು ಪುಟಿನ್ ಅದೀಗ 2036 ರವರೆಗೆ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ಆಫ್ರಿಕಾ ಖಂಡದ ಬೋಟ್ಸವಾನಾ ದೇಶದಲ್ಲಿ ಕಳೆದ ಕೆಲ ದಿನಗಳಿಂದ 275 ಆನೆಗಳು ಸಾವನ್ನಪ್ಪಿವೆ. ಈ ಆನೆಗಳ ಸಾವಿಗೆ ಇನ್ನೂ ಕಾರಣ ತಿಳಿದು ಬಂದಿಲ್ಲ. ಇನ್ನೂ ಸಾವಿರಾರು ಆನೆಗಳು ನಿತ್ರಾಣ ಸ್ಥಿತಿಯಲ್ಲಿವೆ, ಈಗ ಆಗುವ ಸಾಯುವ ಸನ್ನಿವೇಶದಲ್ಲಿವೆ. ಅದೀಗ ವಿಶ್ವ ಸಮುದಾಯ ಈ ಒಂದು ಘಟನೆಯಿಂದ ಶಾಕ್ಗೆ ಒಳಗಾಗಿದೆ. ಯಾಕೆಂದರೆ ಕೆಲವೇ ದಿನಗಳಲ್ಲಿ 275 ಆನೆಗಳ ಸಾವು ನಿಜವಾಗ್ಲೂ ಸಹ ಎಲ್ಲರನ್ನೂ ಕೂಡ ಕಂಗೆಡಿಸಿದೆ. ಬೋಟ್ಸವಾನಾ ದೇಶ 1966 ಬ್ರಿಟಿಷರ ವಸಾಹತುಶಾಹಿಯಿಂದ ಬಿಡುಗಡೆಗೊಂಡು ಸ್ವತಂತ್ರವಾಯಿತು. ಇಲ್ಲಿನ ಜನಸಂಖ್ಯೆ ಕೇವಲ 22,56,000 ಮಾತ್ರ. ಇನ್ನು ಇದು ನಮ್ಮ ಬಳ್ಳಾರಿ ಜನಸಂಖ್ಯೆಗಿಂತ ಕಡಿಮೆ. ಬಳ್ಳಾರಿಯಲ್ಲಿ 24,00,000 ಜನಸಂಖ್ಯೆ ಇದೆ, ಆದರೆ ಬಳ್ಳಾರಿ ಜನಸಂಖ್ಯೆಗಿಂತ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಈ ಒಂದು ರಾಷ್ಟ್ರದಲ್ಲಿ 180,000 ಆನೆಗಳು ಈ ಒಂದು ದೇಶದಲ್ಲಿವೆ. ಈ ದೇಶದ ಜನಸಂಖ್ಯೆ 22,00,000, ಇಲ್ಲಿನ ಆನೆಗಳ ಸಂಖ್ಯೆ 180,000. ಇದು ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂಥ ಬೋಟ್ಸವಾನಾ ದೇಶ. ಇದು ಜಗತ್ತಿನಲ್ಲೇ 145ನೇ ಜನಸಂಖ್ಯೆ ಆಧಾರದ ಮೇಲೆ ಒಂದು ದೊಡ್ಡ ದೇಶವಾಗಿದೆ. ಅಂದರೆ 145ನೇ ದೊಡ್ಡ ದೇಶ ಜನಸಂಖ್ಯೆ ಆಧಾರದಲ್ಲಿ. ಇನ್ನು ಮ್ಯಾನ್ಮಾರ್ನ ಗಣಿ ತ್ಯಾಜ್ಯ ಕುಸಿತದಿಂದ 162 ಮಂದಿ ಆ ಒಂದು ಗಣಿ ತ್ಯಾಜ್ಯದಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಇನ್ನೂ ಸಹ ಅಲ್ಲಿ ಸಿಲುಕಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಕಾರ್ಯಾಚರಣೆ ಮುಂದುವರೆದೆ. ಬಹುತೇಕ ಅಲ್ಲಿ ಯಾರ್ಯಾರು ಸಿಲುಕಿದ್ದಾರೆ ಅವರೆಲ್ಲ ಬದುಕಿರ್ತಕ್ಕಂಥ ಸಾಧ್ಯತೆ ಕಡಿಮೆ. ಇದುವರೆಗೂ 162 ಜನರ ಮೃತದೇಹ ಸಿಕ್ಕಿದೆ. ಮ್ಯಾನ್ಮಾರ್ ಭಾರತದ ಗಡಿನ ಹೊಂದ್ಕೊಂಡಿರ್ತಕ್ಕಂಥ ರಾಷ್ಟ್ರ, ನಮ್ಮ ನೆರೆಯ ರಾಷ್ಟ್ರ ಮ್ಯಾನ್ಮಾರ್. ಮ್ಯಾನ್ಮಾರ್ನಲ್ಲಿ 5,88,00,000 ಜನಸಂಖ್ಯೆ ಇದೆ. ಇದು ನಮ್ಮ ಕರ್ನಾಟಕದ ಜನಸಂಖ್ಯೆಗಿಂತ ಕಡಿಮೆ, ಆದರೂ ಸಹ ಇದು ಒಂದು ದೇಶ, ನಮ್ಮ ನೆರೆಯ ರಾಷ್ಟ್ರ ಮ್ಯಾನ್ಮಾರ್. ಇನ್ನು ನಿನ್ನೆ ನಾವು ಕರ್ನಾಟಕ ಟಿವಿ ಕಮ್ಯುನಿಟಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ನಿಮ್ಮ ಪ್ರಕಾರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ, ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾರು ಅಧಿಕಾರಕ್ಕೆ ಬರಬೇಕು ಅಂತ, ಹಾಗೆ ಯಾರಾಗ್ತಾರೆ ಸಿಎಂ ಅನ್ನೋ ಪ್ರಶ್ನೆಯನ್ನು ಕೇಳಿದ್ವಿ. ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಂದರೆ ಕೆಲವರು ಸಿದ್ದರಾಮಯ್ಯ ಅಂತಾರೆ, ಕೆಲವರು ಯಡಿಯೂರಪ್ಪ ಅಂತಾರೆ, ಮತ್ತು ಕೆಲವರು ಡಿ ಕೆ ಶಿವಕುಮಾರ್ ಅಂತಾರೆ. ಬಹುತೇಕ ಜನರ ಅಭಿಪ್ರಾಯ ಈ ಮೂರು ಜನರ ಹೆಸರಾಗಿದೆ. ಎಲ್ಲಿ ನಮಗೂ ನಿಮಗೂ ಗೊತ್ತಿರ್ತಕ್ಕಂಥ ಪ್ರಕಾರ ಯಡಿಯೂರಪ್ಪ ಅವರು ಈ ಟರ್ಮ್ನ ಕಂಪ್ಲೀಟ್ ಮಾಡೋದು ಕಷ್ಟ, ಹಾಗಾಗಿ ಅವರು ಮುಂದಿನ ಬಾರಿ ಮುಖ್ಯಮಂತ್ರಿ ಆಗೋದು ಡೌಟು. ಇನ್ನು ಸಿದ್ದರಾಮಯ್ಯ ಅವರು ಹಿಂದಕ್ಕೆ ಸರಿದಿದ್ದಾರೆ, ಯಾಕೆಂದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ, ಅವರೇ ಮುಖ್ಯಮಂತ್ರಿ ಅನ್ನೋ ರೀತಿ ಈಗಾಗಲೇ ಬಿಂಬಿಸ್ಕೊಂಡು ಓಡಾಡ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಸಹ ಕಷ್ಟ ಸಾಧ್ಯ. ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ ಡಿ ಕೆ ಶಿವಕುಮಾರ್. ಹಾಗೆ ನೋಡಿದರೆ ಕಾಂಗ್ರೆಸ್ನಿಂದ ಬೇರೆ ಯಾರ ಸಿದ್ದರಾಮಯ್ಯ ಹೆಸರು ಬಿಟ್ಟರೆ ಬೇರೆ ಹೆಸರು ಯಾರು ಬರ್ತಿಲ್ಲ, ಡಿ ಕೆ ಶಿವಕುಮಾರ್ ಮುಂದಿನ ಸಾಲಿನಲ್ಲಿದ್ದಾರೆ. ಇನ್ನು ಬಿ ಜೆ ಪಿಯಿಂದ ಹೊಸ ಹೆಸರು ಸಹ ಯಾವುದು ಕೇಳಿ ಬಂದಿಲ್ಲ, ಯಾರು ಕೂಡ ಕಾಮೆಂಟ್ ಮಾಡಿಲ್ಲ. ಹಾಗೆ ಜೆ ಡಿ ಎಸ್ ಹೆಸರನ್ನು ಯಾರೂ ಸಹ ಪರಿಗಣಿಸಿಲ್ಲ. ಇದಿಷ್ಟು ನೆನೆಯ ಪ್ರಶ್ನೆಗೆ ಉತ್ತರ. ಇನ್ನು ಇಂದಿನ ಪ್ರಶ್ನೆ, ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ನಂತರ ಮುಗಿತು, ಎಲ್ಲ ಆಯ್ತಾ ಬಂತು, ಈಗ ಲಾಕ್ಡೌನನ್ನು ಮಾಡಬೇಕಾ ರಾಜ್ಯದಲ್ಲಿ? ಯಾಕೆಂದರೆ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಕೊರೋನಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ಲಾಕ್ಡೌನ್ ಪರಿಹಾರನ ಅಥವಾ ಜನರೇ ಸ್ವಯಂ ಪ್ರೇರಿತರಾಗಿ ಮನೆಯಲ್ಲಿರೋದು ಒಳ್ಳೆಯದ, ಅಂದರೆ ಸರ್ಕಾರವೇ ಲಾಕ್ಡೌನ್ ಮಾಡಬೇಕಾ ಅಥವಾ ನಾವೇ ಎಚ್ಚೆತ್ಕೊಂಡು ಮನೆಯಲ್ಲಿರೋದು ಒಳ್ಳೆಯದ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ರಾಜ್ಯ ದೇಶ ವಿದೇಶಗಳ ಸುದ್ದಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ ನಮ್ಮ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದಾದಮೇಲೆ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇದಕ್ಕಿಂತ ಮುಖ್ಯವಾಗಿ ಎಲ್ಲ ರೀತಿಯ ಭಾಳಷ್ಟು ಜನ ಕೆಲಸ ಕಳ್ಕೊತಾ ಇದ್ದಾರೆ, ಬಿಸ್ನೆಸ್ ಲಾಸ್ ಆಗ್ತಿದೆ, ಇಂಥ ಸಂದರ್ಭದಲ್ಲಿ ಹಣಕಾಸಿನ ಸಲಹೆಗೆ ಬಿಸ್ನೆಸ್ ಬಗ್ಗೆ ಐಡಿಯಾಗಳಿಗೆ ಇಂಡಿಯಾ ಮನಿ .com ಅವ್ರದ್ದು ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಲಿಂಕನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ಐಡಿಯಾ ಆಗ್ಬೋದು, ಹಣಕಾಸು ಇನ್ವೆಸ್ಟ್ಮೆಂಟ್ ಆಗ್ಬೋದು, ಹೊಸದಾಗಿ ಉದ್ಯೋಗ ಅಂದರೆ ಉದ್ಯಮ ಶುರು ಮಾಡ್ತಕ್ಕಂಥದ್ದಾಗ್ಬೋದು, ಎಲ್ಲ ರೀತಿಯ ಸಲಹೆಗಳ ಸಂಬಂಧಪಟ್ಟಂಥ ವೀಡಿಯೋವನ್ನು ಸಿ ಎಸ್ ಸುಧೀರ್ ಅವರು ಮಾಡಿದ್ದಾರೆ. ಆ ವಿಡಿಯೋ ನಿಮಗೆ ಸಿಗುತ್ತೆ. ಆ ಒಂದು ಲಿಂಕನ್ನು ನಾನು ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದಷ್ಟು ಐಡಿಯಾ ನಿಮಗೆ ಸಿಗ್ಬೋದು, ಕಂಪ್ಲೀಟ್ ಸೊಲ್ಯೂಷನ್ ಅಂತ ನಾನು ಹೇಳ್ತಿಲ್ಲ, ಒಂದಷ್ಟು ಐಡಿಯಾ ನಿಮಗೆ ಸಿಗ್ಬೋದು. ಹಾಗಾಗಿ ಆ ಮೂಲಕ ಆ ಕೆಲಸವನ್ನು ಮಾಡ್ತೀರಂತ ಭಾವಿಸಿದ್ದೇನೆ. ಧನ್ಯವಾದಗಳು.